ಅಸ್ಟ್ರಾಲಜರ್ ಕೈ ನೋಡಿ ಭವಿಷ್ಯ ಹೇಳ್ತಾರಲ್ಲ ಅವ್ರು ಕುತ್ಕೊಂಡು ಭವಿಷ್ಯ ಹೇಳ್ತಾ ಇದ್ರು. ಈ ಹುಡುಗ ಇದ್ದವನು ನಾನು ಕೂಡ ನನ್ನ ಕೈಯನ್ನ ತೋರಿಸ್ತೀನಿ ಅಂತ ಮುಂದಕ್ಕೆ ಹೋದ. ತಂದೆ ಹೇಳಿದ್ರಂತೆ, ಬೇಡ ಮಗು, ನೀನಿನ್ನು ಸಣ್ಣವನು, ನಿನ್ ಕೈನಲ್ಲಿ ಸರಿಯಾಗಿ ರೇಖೆಗಳೇ ಬಂದಿರಲ್ಲ, ಬೇಡ. ಹುಡುಗ ಕೇಳಲಿಲ್ಲ, ನಾನು ತೋರಿಸ್ಲೇಬೇಕು ಅಂತ ಮುಂದಕ್ಕೆ ಹೋಗಿ ಅವ್ರ ಕೈಯನ್ನು ಚಾಚದ. ಆ ಕೈಯನ್ನು ನೋಡಿದಂತ ಹಸ್ತ ಸಾಮುದ್ರಿಕರು ಹೇಳಿದ್ರು, ಮಗು ಎಷ್ಟು ಚೆನ್ನಾಗಿದೆ ನಿನ್ನ ಕೈಯ ರೇಖೆಗಳು, ಮಧ್ಯದಲ್ಲಿ ಇಲ್ಲೊಂದು ರೇಖೆ ಇದ್ದಿದ್ರೆ ಖಂಡಿತವಾಗಿಯೂ ನೀನು ಪ್ರಪಂಚದ ಚಕ್ರವರ್ತಿ ಆಗ್ತಿದ್ದಿ. ತಕ್ಷಣ ಬಾಲಕ ಏನ್ ಮಾಡಿದ್ನಂತೆ, ತನ್ನ ಸೊಂಟದಲ್ಲಿದ್ದ ಹರಿತವಾದ ಚಾಕುವನ್ನು ಹೊರತಗೊಂಡಂತೆ, ಕೈ ಮೇಲೆ ಸರಕ್ಕಂತ ಒಂದು ರೇಖೆ ಎಳಕಂಡಂತೆ, ರಕ್ತ ಚಿಮ್ತು. ಕೇಳ್ದ, ಹೇಳಿ ಸ್ವಾಮಿ, ಇನ್ನೆಷ್ಟು ರೇಖೆ ಬೇಕೋ ಅದನ್ನೆಲ್ಲ ಈಗಲೇ ಎಳಕೊಂಡ್ಬಿಡ್ತೀನಿ, ನಾನು ಪ್ರಪಂಚದ ಚಕ್ರವರ್ತಿ ಆಗಲೇಬೇಕು. ಆ ಮಾತನ್ನು ಕೇಳಿದ ಹಸ್ತ ಸಾಮುದ್ರಿಕರು ಹೇಳಿದ್ರಂತೆ, ಮಗು ಇನ್ಯಾವ ರೇಖೆಗಳು ಬೇಡ, ನಿನ್ನಲ್ಲಿರುವ ಆತ್ಮವಿಶ್ವಾಸ ಇದೆಯಲ್ಲ, ಇದು ಒಂದೇ ಸಾಕು, ಖಂಡಿತವಾಗಿಯೂ ನೀನು ಪ್ರಪಂಚದ ಚಕ್ರವರ್ತಿ ಆಗೇ ಹಾಕ್ತಿ. ಆಗೇ ಬಿಟ್ಟ ಅವನು. ಯಾರು ಗೊತ್ತಾ ಅವನು? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತೀವಿ. ದಿ ಗ್ರೇಟ್ ಅನ್ನೋ ಶಬ್ದನ ಎಲ್ಲರಿಗೂ ಬಳಸಲ್ಲ. ಇಡೀ ಪ್ರಪಂಚ ಗೆಲ್ಲಬೇಕು ಅಂತ ಹೊರಟ, ಅರ್ಧ ಪ್ರಪಂಚ ಗೆದ್ದ. ಅರ್ಧ ಪ್ರಪಂಚ ಗೆಲ್ಲೋದ್ರೆ ಹುಡುಗಾಟಿಗೆ ಮಾತ. ಇದು ಸಾಧ್ಯ ಆಗಿದ್ದು ಯಾವ್ದರಿಂದ? ಅವನ ಆತ್ಮವಿಶ್ವಾಸದಿಂದ. ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಇರುತ್ತೋ ಅವನು ನಾನು ಮಾಡಬೇಕಾದ ಸಾಧನೆಯನ್ನ ಮಾಡೇ ಮಾಡ್ತಾನೆ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ನೀವು ಏನು